ರಸ್ತೆ ಕಾಂಗ್ರೆಸ್ ಪಕ್ಷಕ್ಕೆ, ಮನೆಗಡಕ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಕಾಂಗ್ರೆಸ್ ಪಕ್ಷದ ಧಿಕ್ಕಾರ, ಮನೆಗಡಕ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡಲು ವಿಫಲವಾಗಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಕಟ್ಟ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಭಾರತ ಮಾತಾ ಕಿ ಜೈ. ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯ ವತಿಯಿಂದ ಇಂದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಭಾರತ ಮಾತಾ ಕಿ ಜೈ. ಭಾರತ ಮಾತಾ ಕಿ ಜೈ. ಕರ್ನಾಟಕದ ಚಳಿಗಾಲ ಅಧಿವೇಶನ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅದೇ ಬೆಳಗಾವಿ ಜಿಲ್ಲೆಯ ಒಂಟಮೂರಿ ಗ್ರಾಮದಲ್ಲಿ ಒಬ್ಬ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಮಹಿಳೆ ಇಲ್ಲಿ ಅಲ್ಲಿ ಕುಚ್ಚಡ್ಡಿಗಳು ಕಾರಣ ಏನೇ ಇರಬಹುದು ಆ ತಾಯಿಯನ್ನು ವಿವಸ್ತ್ರಗೊಳಿಸಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಕಂಬಕ್ಕೆ ಕಟ್ಟಿ ತರಿಸ್ತಕ್ಕಂಥ ಕಾರ್ಯ ನಡೆದರೂ ಕೂಡ ತಕ್ಷಣಕ್ಕೆ ಪೊಲೀಸರು ಅಲ್ಲಿ ಹೋಗಿಸಿಂದ ಅಲ್ಲಿ ತಡೀತಕ್ಕಂಥ ಕೆಲಸ ಆಗಿಲ್ಲ. ಇಡೀ ಸರ್ಕಾರ ಬೆಳಗಾವಿಯಲ್ಲಿ ಅದ, ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ಅದರ, ಗೃಹ ಮಂತ್ರಿಗಳು ಅದರ, ಇಷ್ಟೆಲ್ಲ ಇದ್ರೂ ಕೂಡ ಇಂಥ ಒಂದು ಘಟನೆ ತಡೆಯುವಂತಹ ಕಾರ್ಯ ಆಗಿಲ್ಲ. ಆದ ಮೇಲೆ ಇವತ್ತಿರು ಕೂಡ ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಸಾಂತ್ವನ ಹೇಳ್ತಕ್ಕಂಥ ಕಾರ್ಯ ಆಗಿಲ್ಲ. ಇವತ್ತು ಇಡೀ ಕಾಂಗ್ರೆಸ್ ಸರ್ಕಾರ ಎಂಥ ಇವತ್ತು ಮೌರು ಚಿಕ್ಕ ಕುಂತದಂತನ್ನುವಂಥದ್ರ ಬಗ್ಗೆ ಇವತ್ತು ಇಡೀ ರಾಜ್ಯದ ಜನತೆ ನೋಡ್ಬೇಕಂತ ಹೇಳಿ ಸಿದ್ದರಾಮಯ್ಯನವ್ರದ್ದು ಯಾವಾಗ ಸರ್ಕಾರ ಬರ್ತದ ಅವಾಗ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಂಬುದೇ ಇರಂಗಿಲ್ಲ. ಹಿಂದೆ ಅವರು ಅಧಿಕಾರದಾಗಿದ್ದಾಗ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹೇಗಾಗಿತ್ತು? ಇವತ್ತು ಬಂದು 7 ತಿಂಗಳಾಯ್ತು. ಇವತ್ತು ರೈತರು ಆತ್ಮಹತ್ಯೆ ತಡೆಯುವಲ್ಲಿ ವಿಫಲರಾಗ್ಯಾರ, ಭ್ರೂಣ ಹತ್ಯೆ ತಡೆಯುವಲ್ಲಿ ವಿಫಲರಾಗ್ಯಾರ. ಹೀಗಾಗಿ ಆ ತಾಯಿ ಮಹಿಳೆ ಮೇಲೆ ಇವತ್ತು ಏನು ಇಂಥ ಒಂದು ಕೃತ್ಯ ಮಾಡ್ಯಾರ, ಅವ್ರಿಗೆ ಬರೇ ಬಂಧಿಸೋದ್ರ ಅಲ್ಲ, ಉಗ್ರವಾಗಿರ್ತಕ್ಕಂಥ ಕಠಿಣ ಶಿಕ್ಷೆ, ಇವತ್ತು ಗಲ್ಲು ಶಿಕ್ಷೆ ಕೊಡ್ತಕ್ಕಂಥ ಒಂದು ಕಾರ್ಯದೊಳಗೆ ಸರ್ಕಾರ ಆಗ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಇದೇ ರೀತಿ ಕಾನೂನು ಸುವ್ಯವಸ್ಥೆ ಬಗ್ಗೆ ನೀವು ನಿರ್ಲಕ್ಷ್ಯ ವಹಿಸಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಬೀದಿ ಬಂದು ಹೋರಾಟ ಮಾಡ್ತಕ್ಕಂಥ ಕಾರ್ಯ ಆಗ್ತದಂತದ್ದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಯಾವಾಗ ಭಾರತೀಯ ಜನತಾ ಪಕ್ಷ ಇವತ್ತು ಹೋರಾಟ ಕೈಗೊಂಡದ ಅವಾಗ ನಿನ್ನೆ ಅವರಿಗೆ ಒಂದು ಧನಸಹಾಯ ಘೋಷಣೆ ಮಾಡಿದ್ದಾರೆ. 4 ದಿವಸ ಯಾಕೆ ಮಾಡಲಿಲ್ಲ ಮುಖ್ಯಮಂತ್ರಿಗಳೇ? ಮುಖ್ಯಮಂತ್ರಿಗಳಿಗೆ ನೀವು ಆ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಯಾಕೆ ಮಾಡಲಿ ನೀವು? ಅಂದ್ರೆ ನಿಮ್ಮನ್ನು ಯಾಕೆ ನಿರ್ಲಕ್ಷ್ಯ? ಪರಿಶಿಷ್ಟ ಜಾತಿಯ ಬಗ್ಗೆ ನಿಮ್ಮದು ಏನದು? ಇದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಇವತ್ತು ಹೈಕೋರ್ಟ್ ಸತ್ಯಕ್ಕೆ ಚಾಟಿ ಬೀಸ್ತಕ್ಕಂಥ ಕಾರ್ಯ ಆಗಿದೆ. ಹೀಗಾಗಿ ನಾವು ವಿಜಯಪುರ ಜಿಲ್ಲೆಯಿಂದ ಆ ಕುಟುಂಬದ ಬೆನ್ನೆಲುಬಾಗಿ ಭಾರತೀಯ ಜನತಾ ಪಕ್ಷ ನಿಲ್ಲುವುದ್ರ ಜೊತೆಗೆ ಇಂಥ ಕೃತ್ಯಗಳು ಭಾಗಿಯಾಗಿರ್ತಕ್ಕಂಥವ್ರು ಮುಂದೆ ಎಲ್ಲೂ ಮಾಡಲಿಕ್ಕೆ ಅವ್ರು ಕೈ ಹಾಕಬಾರ್ದು, ಅಂತ ಒಂದು ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ಆಗ್ರಹಪಡಿಸುವ ಸಂಬಂಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಇಡೀ ರಾಜ್ಯಾದ್ಯಂತ ಇವತ್ತು ಭಾರತೀಯ ಜನತಾ ಪಕ್ಷ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಕರೆ ಮೇರೆಗೆ ಇವತ್ತು ಇಡೀ ರಾಜ್ಯಾದ್ಯಂತ ಏನು ಮೊನ್ನೆ ಬೆಳಗಾವಿ ಜಿಲ್ಲೆಯ ಒಂಟಮೂರಿ ಗ್ರಾಮದಲ್ಲಿ ಏನು ಒಂದು ದಲಿತ ಮಹಿಳೆಯ ಮೇಲೆ ವಿವಸ್ತ್ರಗೊಳಿಸಿ ಬತ್ತಲೆ ಮೆರವಣಿಗೆ ಮಾಡಿ ಹೀನ ಕೃತ್ಯದ ವಿರುದ್ಧ ಸೂಕ್ತ ತನಿಖೆ ಆಗಬೇಕು, ತಪ್ಪಿಸ್ತಸ್ಥರನ್ನು ಕಠಿಣ ಶಿಕ್ಷೆಗೆ ಪಡಿಸಬೇಕಂತೇಳಿ ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿ ಇವತ್ತಿನ ದಿವಸ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡೆವು. ಯಾಕಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ಣ ಹದಗೆಟ್ಟೈತೆ. ಆ ಒಂದು ಬೆತ್ತಲೆ ಮೆರವಣಿಗೆ ಮಾಡುವಾಗ ಪೊಲೀಸರಿಗೆ ಸೂಚನೆ ಇತ್ತೋ ಇಲ್ಲೋ ಅಥವಾ ಗಸ್ತು ತಿರುಗುವ ಪೊಲೀಸರು ಏನಾಗಿದ್ದರು, ನಿಮ್ಮ ಇಂಟೆಲಿಜೆನ್ಸಿ ಅಂತೇನು ಹೇಳ್ತೇವೆ ನಾವು, ಮುಖ್ಯಮಂತ್ರಿ ಕಡೆಯೇ ಇರ್ತಂಥ ಇಂಟೆಲಿಜೆನ್ಸಿ ವಿಫಲ ಆಗಿತ್ತು. ಬೆಳಗಾವಿಯಲ್ಲಿ ಅಧಿವೇಶನ ನಡೆದರೂ ಕೂಡ ಮುಖ್ಯಮಂತ್ರಿಗಳು ಸೌಜನ್ಯಕ್ಕೂ ಕೂಡ ಆ ಸಂತ್ರಸ್ತರಿಗೆ ಭೇಟಿಯಾಗುವಂಥ ಒಂದು ವಿವೇಚನೆಗೆ ಹೋಗಲಿಲ್ಲ, ಕೇವಲ ಗೃಹ ಮಂತ್ರಿಗಳಿಗೆ ಕಳಿಸಿ ಕೈ ತೊಳ್ಕೊಂಡ್ಬಿಟ್ರು. ಯಾವಾಗ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರತಿಭಟನೆ ಹಮ್ಮಿಕೊಳ್ತು ಅವಾಗ ಸರ್ಕಾರ ಎಚ್ಚೆತ್ತು ನಿನ್ನೆ ದಿವಸ ಆ ಮಹಿಳೆಗೆ ಧನ ಸಹಾಯ ಮಾಡುವುದಾಗಿ ನಿನ್ನೆ ಘೋಷಣೆ ಮಾಡ್ಯಾರ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ನನ್ನ ರಾಜ್ಯಪಾಲರಿಗೆ ಆಗ್ರಹಪಡಿಸ್ತೀರಿ, ಕೂಡಲೇ ಮಧ್ಯಪ್ರವೇಶಿಸಿ ಏನು ಕಾನೂನು ಸುವ್ಯವಸ್ಥೆ ಹದಗೆಟ್ಟೈತಿ, ಕಾನೂನು ಸುವ್ಯವಸ್ಥೆ ಕಾಪಾಡಲು ರಾಜ್ಯ ಸರ್ಕಾರ ವಿಫಲವಾಗೈತಿ, ಮಹಿಳೆಯರ ರಕ್ಷಣೆ ಇಲ್ಲದಂತಹ ಈ ಸರ್ಕಾರ ಒಂದು ಕ್ಷಣನೂ ಈ ರಾಜ್ಯದಲ್ಲಿ ಇರಾಕ ಅರ್ಹರಲ್ಲ ಅಂತೇಳಿ ರಾಜ್ಯಪಾಲರು ಕೂಡಲೇ ಮಧ್ಯಪ್ರವೇಶಿಸಿ ಸರ್ಕಾರವನ್ನು ವಜಾಗೊಳಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಶೂರುದ್ರ ಬಾಗಲಕೋಟೆ ಮಹಾನಗರ ಪಾಲಿಕೆ ಸದಸ್ಯ ಮತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ.
ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ವತಿಯಿಂದ ಒಂಟಮೋರೆಯಲ್ಲಿ ನಡೆದಂತ ದುಷ್ಕೃತ್ಯವನ್ನು ಖಂಡಿಸಿ ನಾವೆಲ್ಲರೂ ಇವತ್ತು ಸ್ಟ್ರೈಕ್ ಮಾಡಿದ್ದೇವೆ. ಒಂಟಮೋರೆಯಲ್ಲಿ ಒಂದು ಹೆಣ್ಮಗಳ ಬತ್ಲೆ ಮಾಡಿ ಆಕಿನ ಮೆರವಣಿಗೆ ಮಾಡುವಂತ ದುಷ್ಕೃತ್ಯ ಇಡೀ ರಾಜ್ಯಕ್ಕೆ ಗುರುತಾದರೂ ರಾಜ್ಯದ ಒಂದು ಮಹಿಳಾ ಕಾರ್ಯಕಾರಿಣಿ ಸದಸ್ಯರಾದಂಥ ಹಾಗೂ ರಾಜ್ಯದ ಒಂದು ಮಂತ್ರಿಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನ ದೀರ್ಘವಾಗಿ ತೆಗೆದುಕೊಂಡು ಅವರಿಗೆಲ್ಲರಿಗೂ ಶಿಕ್ಷೆ ಕೊಡಿಸ್ಬೇಕು. ಅವರಿಗೆ ನಾವು ವಿನಂತಿಪೂರ್ವಕ ನಾವು ಬೇಡಿಕೆಗಳನ್ನು ಇಡ್ತೇವೆ. ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿ ಅವರಿಗೆ ಆದ ಅನ್ಯಾಯವನ್ನು ಸರಿಪಡಿಸಬೇಕು. ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿಯೇ ಅಧಿವೇಶನ ಇರೋದ್ರಿಂದ ಮುಖ್ಯಮಂತ್ರಿಗಳು ಸಹಿತ ಅವರಲ್ಲಿ ಹೋಗಿ ಕ್ಷಮೆಯಾಚನೆ ಮಾಡಬೇಕೆಂದು ಆ ದುಷ್ಕೃತ್ಯರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕೆಂದು ನಾವು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಮಲ್ಲಮ್ಮ ಜೋಗು, ರಾಜಕಾರಣ ಸದಸ್ಯರು, ಪೆರೇಡ್ಬೋರ್ಡ್. ಕಾಂಗ್ರೆಸ್ ಸರ್ಕಾರಕ್ಕೆ ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ಇರುವಂತಹ ಮಾನಗೇಡಿ ಕಾಂಗ್ರೆಸ್ ಸರ್ಕಾರ ಕಳೆದ ಚುನಾವಣೆ ಒಳಗ ಮಹಿಳೆಯರ ಓಟ್ಗಳನ್ನ ಕಬಳಿಸ್ಕೊಳ್ಳೋಕೆ ಯಾವ ರೀತಿ ಮೋಸ ಮಾಡ್ತಂದ್ರ ಪ್ರತಿಯೊಂದು ಯೋಜನೆ ಒಳಗೂ ತಮ್ಮ ಹೆಣ್ಣು ಮಕ್ಕಳನ್ನ ಹೆಸರನ್ನ ಬಳಸ್ಕೊಂಡ್ರು. ಇವರು ಭಾಗ್ಯ ಜ್ಯೋತಿ, ಸ್ತ್ರೀ ಶಕ್ತಿ, ಆಮೇಲೆ ಮತ್ತು ಗೃಹಲಕ್ಷ್ಮಿ, ಪ್ರತಿಯೊಂದಕ್ಕೂ ಹೆಣ್ಣು ಮಕ್ಕಳ ಹೆಸರು ಬಳಸ್ಕೊಂಡು ಇವತ್ತು ರಾಜ್ಯದೊಳಗೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯಗಳು ನಡೀತಾ ಇದೆ. ಇವತ್ತು ಅವ್ರಿಗೆ ಹೆಣ್ಣು ಮಕ್ಕಳು ಕಾಣ್ತಾ ಇಲ್ಲ. ಅದೇ ಭಾಜಪ ಸರ್ಕಾರ ಇದ್ದಾಗ ಭಾಜಪ ಸರ್ಕಾರ ಇರುವಂತ ಕ್ಷೇತ್ರಗಳಲ್ಲಿ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಹತ್ಯೆ ಆಯ್ತು, ಏನೋ ಆತ್ಮಹತ್ಯೆ ಮಾಡ್ಕೊಂಡು ತಂದ್ವಿ, ವ್ಯವಹಾರಕ್ಕೆ ಸತ್ತ ಅಂದ್ರೆ ಇಡೀ ಇವರು ಪಟಾಲಂಗನೆ ಎತ್ಕೊಂಡು ಕಿತ್ಕೊಂಡು ಓಡ್ ಬರ್ತಾ ಇತ್ತು. ಗೋರಿ ಒಳಗಿರುವಂತ ಇಂದಿರಾ ಗಾಂಧಿ, ನೆಹರು ಕೂಡ ಎತ್ತು ಓಡ್ ಬರ್ತಿದ್ರು. ಇವತ್ತು ಒಂಟಮೋರಿ ಒಳಗೆ ಏನಾಯ್ತು, ಒಬ್ಬ ಪೌರ ಕಾರ್ಮಿಕ ಮಹಿಳೆ ದಿನ ಬೆಳಗಾದ್ರೆ ಇವ್ರ ಮನೆ ಅಂಗಳವನ್ನ, ಇವ್ರು ಮಾಡಿರುವಂತ ಕೊಳಕನ್ನ ಬಳದು ಸ್ವಚ್ಛ ಮಾಡುವಂತ ಮಹಿಳೆ ಮೇಲೆ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿ ಕಂಬಕ್ಕೆ ಕಟ್ಟಿ ಅವರು ದೌರ್ಜನ್ಯ ಮಾಡಿದ್ರು. ಇವತ್ತು ಎಲ್ಲದ ಕಾಂಗ್ರೆಸ್ ಸರ್ಕಾರ, ಯಾವ ಒಬ್ಬ ಪ್ರತಿನಿಧಿಗಳು ಮುಖ್ಯಮಂತ್ರಿಗಳು ಬಂದ್ರೇನಲ್ಲಿ ಇಲ್ಲ. ಇವತ್ತು ಈ ಇಂಥ ಸಂದರ್ಭದೊಳಗೆ ಇವರಿಗೆ ಮಹಿಳೆಯರು ಬೇಕಾಗಿಲ್ಲ, ಓಟ್ ಬೇಕಾದ್ರೆ ಮಾತ್ರ ಮಹಿಳೆಯರನ್ನ ಬರೆಸ್ಕೊಳ್ಳುವಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಮುಂದಿನ ದಿನಗಳಲ್ಲಿ ಜನ ಅವ್ರನ್ನ ಆದಷ್ಟು ಬೇಗ ಈ ಸರ್ಕಾರದಿಂದ ಕಿತ್ತೊಗೆದು ಮತ್ತೊಮ್ಮೆ ಭಾಜಪ ಸರ್ಕಾರವನ್ನ ತರಬೇಕು. ಭಾಜಪ ಸರ್ಕಾರ ಇದ್ದಾಗ ಮಾತ್ರ ಮಹಿಳೆಯರು ಸುರಕ್ಷಿತವಾಗಿರ್ತಾರ ಅನ್ನುವಂತಹ ಒಂದು ಭರವಸೆಯನ್ನ ನಾನು ವ್ಯಕ್ತಪಡಿಸ್ತಾ ನನಗೆ ಮಾತನಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಅವಕಾಶ ಧನ್ಯವಾದಗಳನ್ನು ಹೇಳಿ ಎರಡು ಮಾತುಗಳನ್ನು